TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದ ಹರಿನಾಲ ಜಲಾಶಯದ ಎರಡು ಕಮಾಂಡ್ಗಳು ಇವಾಗ ಅಧೋಗತಿಗೆ ತಲುಪಿವೆ. ಒಂದು ಎಲ್ಲರೂ ನೋಡಲೆಂದು ರಾಜ್ಯ ಹೆದ್ದಾರಿಯ ತಿಗಡಿ ಕ್ರಾಸ್ ಬಳಿ, ಇನ್ನೊಂದು ಹರಿನಾಲ ಜಲಾಶಯ ಮುಂಭಾಗದಲ್ಲಿ ಕಟ್ಟಲಾಗಿದ್ದು ಅವು ಇವಾಗ ಅಧೋಗತಿಗೆ ತಲುಪಿವೆ. ಸಾಕಷ್ಟು ವರ್ಷಗಳ ಹಿಂದೆ ನಿರ್ಮಿಸಲಾದ ಜಲಾಶಯದ ಈ ಕಮಾನುಗಳು ಈಗ ದುಸ್ಥಿತಿಗೆ ತಲುಪಿದ್ದು, ಸಾಕಷ್ಟು ಹಣ ಖರ್ಚು ಮಾಡಿ ನಿರ್ಮಿಸಲಾದ ಕಮಾನುಗಳು ನಿರ್ಮಾಣ ಹಂತದಲ್ಲಿ ಮಾಡಲಾದ ಬಣ್ಣವನ್ನೇ ಹೊಂದಿದ್ದು, ಇವಾಗ ಈ ಬಣ್ಣವು ಕೂಡ ಮಾಸಿ ಹೋಗಿದ್ದು, ಇದುವರೆಗೂ ಯಾವುದೇ ಬಣ್ಣವನ್ನು ಕಾಣದೆ ಮತ್ತು ಕಮಾನುಗಳು ಸ್ವಚ್ಛತೆ ಇಲ್ಲದೆ, ಹಾಗೂ ತಿಗಡಿ ಗ್ರಾಮಕ್ಕೆ ಮತ್ತು ಹರಿನಾಲ ಜಲಾಶಯಕ್ಕೆ ಇದೊಂದು ಕಪ್ಪು ಚುಕ್ಕೆಯಾಗಿ ಕಂಡುಬರುತ್ತಿದೆ. ಆದಷ್ಟು ಬೇಗನೆ ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕೆಂದು ತಿಗಡಿ ಗ್ರಾಮದ ಜನತೆ ಆಗ್ರಹಿಸುತ್ತಿದ್ದಾರೆ. ವರದಿ ಶಾನೂರ್, ಬೈಲಹೊಂಗಲ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.